ನಮಸ್ಕಾರ, ನಾನು ಶುಭಾ. ಇವತ್ತು ನಮ್ಮ ಕಿಚನಲ್ಲಿ ತುಂಬ ಯೂಸ್ಫುಲ್ ಕಿಚನ್ ಟಿಪ್ಸ್ ತಂದಿದ್ದೀನಿ. ವಿಡಿಯೋ ಲಾಸ್ಟ್ವರೆಗೂ ಪ್ಲೀಸ್ ಸ್ಕಿಪ್ ಮಾಡ್ತೀರಾ ನೋಡಿ. ವಾಟರ್ ಬಾಟಲ್ಸು ನಾವು ರೆಗ್ಯುಲರ್ ಆಗಿ ಮಕ್ಕಳಿಗೆ ಕಳಿಸ್ತೀವಿ, ಒಳಗಡೆ ಮಾತ್ರ ಕೈ ಹಾಕಿ ತೊಳಿಯೋಕ್ಕಾಗಲ್ವಲ್ಲ, ಅದಕ್ಕೆ ನೀವು ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ ತಂದಾಗ ಸ್ರಾವ್ ಬಂದಿರುತ್ತೆ. ಇದನ್ನು ವೇಸ್ಟಾಗಿ ಬಿಸಾಕೋಬೋದು. ಯಾವ್ದನ್ನ ಸ್ಪೂನ್ಗೆ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಟೈಟಾಗಿ ಹಾಕ್ಬಿಡ್ಬೇಕು. ಹಿಂಗೆ ಮಾಡೋದ್ರಿಂದ ನೀವು ಒಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಟೈಟಾಗಿ ಹಾಕ್ಬಿಟ್ಟಿದ್ದೀನಿ. ವಾಟರ್ ಬಾಟಲ್ ಒಳಗಡೆಗೆ ಲಿಕ್ವಿಡ್ಡು ಒಂದು ಸ್ವಲ್ಪ ಲಿಕ್ವಿಡ್ ಸೇರಿಸ್ಕೊಳ್ಳಿ. ಎರಡು ಬಾಟಲ್ ಒಳಗಡೆನೂ ಸೇರಿಸ್ಬಿಟ್ಟು ನಾವು ರೆಡಿ ಮಾಡಿಟ್ಟಿದ್ವಲ್ಲ ಅದು ನೀಟಾಗಿ ಹಿಂಗೆ ನೀಟಾಗಿ ಉಜ್ಜಿಬಿಟ್ಟು ತೊಳ್ಕೊಬೋದು. ನೋಡಿ, ಬ್ರಷ್ ಥರ ಕೆಲಸ ಮಾಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗೋಗುತ್ತೋ. ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ನೀಟಾಗಿ ಕ್ಲೀನ್ ಆಗೋಗುತ್ತೆ ವಾಟರ್ ಬಾಟಲ್ಸು. ಇವಾಗ ನೀಟಾಗಿ ವಾಶ್ ಮಾಡ್ಕೊಂಬಂದು ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಬಾಟಲ್ಸ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದ್ದಾವೆ. ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದ್ದಾವೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಚಪಾತಿ ಮಾಡಿದ ತಕ್ಷಣ ಹೆಂಚು ಬಿಸಿ ಇರುತ್ತೆ, ಗ್ಯಾಸ್ ಫ್ಲೇಮ್ ಅಂತೂ ಆಫ್ ಮಾಡಿರ್ತೀವಿ. ಆ ಟೈಮಲ್ಲಿ ನೀವೇನು ಮಾಡಬೇಕಂದ್ರೆ, ಮಿಕ್ಸಿ ಜಾರ್ ಬ್ಲೇಡ್ಸ್ ಕೆಳಗಡೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನಾವು ಎಷ್ಟು ನೀಟಾಗಿ ವಾಶ್ ಮಾಡಿದ್ರು. ನೀವು ಈ ಹೆಂಚು ಮೇಲೆ ಈ ಥರ ಬೋರ್ಲ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಬ್ಯಾಡ್ ಸ್ಮೆಲ್ ಇರಲ್ಲ. ಮತ್ತು ನಾವು ರೆಗ್ಯುಲರ್ ಚಪಾತಿ ಮಾಡುವಾಗ ಹೆಂಚು ಬಿಸಿ ಇರುತ್ತಲ್ಲ, ಇವಾಗ ನೆಕ್ಸ್ಟ್ ಇಲ್ಲಿ ಹೆಂಚು ಬಿಸಿ ಇದೆ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ವಿ. ಜೀರಿಗೆ, ಮೆಣಸು, ಮೆಂತ್ಯ ನಾವು ಬಾಕ್ಸಲ್ಲಿ ಇಟ್ಟಿ ಸ್ವಲ್ಪ ಮೆತ್ತಗಾಗಿರುತ್ತೆ, ಅಷ್ಟು ಗರಿಗರಿ ಆಗಿರಲ್ಲ, ಒಳ್ಳೆ ಫ್ಲೇವರ್ ಇರಲ್ಲ. ಈ ಹೆಂಚು ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೋಡಿ ಗರಿಗರಿ ಆಗಿದೆ. ಇವಾಗ ಇದನ್ನು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಷ್ಟು ದಿನ ಅದು ಇಡ್ಬೋದು. ಫುಲ್ಕಾಸ್ ಮಾಡೋವಾಗ ಕಾಮನಾಗಿ ನಾವೇನು ಮಾಡ್ತೀವಿ ನೋಡಿ, ಈ ಥರ ಎರಡೂ ಕಡೆ ಸುಟ್ಟುಬಿಟ್ಟು ಹೆಂಚು ಎತ್ಬಿಡ್ತೀವಿ. ಹೆಂಚು ಎತ್ಬಿಟ್ಟು ಬೆಂಕಿ ಮೇಲೆ ಸುಡ್ತೀವಿ. ರೆಗ್ಯುಲರ್ ನಾವು ಮಾಡೋ ಫುಲ್ಕಾಸ್ ಅಂತೆ ಅಲ್ವಾ. ನೋಡಿ, ನಾವು ಎತ್ಬಿಟ್ಟು ಬೆಂಕಿ ಮೇಲೆ ಹಿಂಗೆ ಸುಡ್ತಾ ಇರ್ತೀವಿ. ಆದರೆ ಒಂದೊಂದು ಟೈಮ್ ನಮ್ಗೆ ಟೈಮ್ ಇರಲ್ಲ, ಈ ಥರ ಹೆಂಚು ಎತ್ಬಿಟ್ಟು ಮತ್ತೆ ಮಾಡ್ಕೋಬೇಕು, ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಒಂದು ಈಸಿ ಟ್ರಿಕ್ಸ್ ಮಾಡ್ಬೋದು. ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಬನ್ನಿ. ಒಂದು ಕಡೆ ಹೆಂಚಿಕ್ಕೊಂಡಿದ್ದೀನಿ ನೋಡಿ, ಮಾಮೂಲಿ ಚಪಾತಿ ಫುಲ್ಕ ಮಾಡ್ತೀವಲ್ಲ ಹಂಗೆ ಎರಡೂ ಕಡೆ ಸುಟ್ಕೋಬೇಕು. ಒಂದು ಕಡೆ ಹೆಂಚಿಕ್ಕೋಬೇಕು, ಇನ್ನೊಂದು ಕಡೆ ಈ ತೂತುಗಳು ಬೋಲ್ ಎಲ್ಲರ ಮನೆಯಲ್ಲಿ ಇರುತ್ತೆ ಹೋಲ್ಸ್ದು, ಇದನ್ನ ಇಟ್ಕೋಬಿಟ್ಟು ಒಂದು ಕಡೆ ಸುಡ್ತಾ ಹೆಂಚು, ಇನ್ನೊಂದು ಕಡೆ ಇದು, ಬೇಗ ಬೇಗ ಆಗುತ್ತೆ ಎರಡೂ ಕಡೆ ಮಾಡೋವಾಗ. ಎಲ್ಲರ ಮನೆಯಲ್ಲಿ ಫುಲ್ಕ ಸ್ಟ್ಯಾಂಡ್ ಇರಲ್ವಲ್ಲ, ಅವ್ರು ಈ ಥರ ಬೇಕಾದರೂ ಟ್ರೈ ಮಾಡಿ, ಟೈಮ್ ಇಲ್ಲ ಅಂದಾಗ ಬೇಗ ಆಗುತ್ತೆ. ಮತ್ತು ನೀವು ಚಪಾತಿ ಆಗಲಿ ಫುಲ್ಕಾಸ್ ಆಗಲಿ ಮಾಡಿದ ತಕ್ಷಣ ಹಾಟ್ ಬಾಕ್ಸ್ ಸೇರಿಸ್ಬಾರ್ದು. ಈ ಥರ ಸ್ಪೂನ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿ ಸ್ವಲ್ಪ ಕಮ್ಮಿ ಆಗೋವರೆಗೂ ಈ ಥರ ಸ್ವಲ್ಪ ಹೊತ್ತು ಬಿಡಬೇಕು. ಆವಾಗ ಕೆಳಗಡೆ ಚಪಾತಿ ನೀರು ಬಿಟ್ಟಂಗೆ ಮೆತ್ತಗಾಗೋಗಿರುತ್ತಲ್ಲ, ಹಂಗಾಗಲ್ಲ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಜಾಸ್ತಿ ಹೊತ್ತೇನು ಬೇಡ. ಒಂದು ಸ್ವಲ್ಪ ಹೊತ್ತು ಬಿಟ್ಟದ ಮೇಲೆ ನೀವು ರೆಗ್ಯುಲರ್ ಹೆಂಗೆ ಹಾಟ್ ಬಾಕ್ಸ್ ಹಾಕ್ತಿರಲ್ಲ ಸೇಮ್ ಅದೇ ಥರನೇ ಹಾಟ್ ಬಾಕ್ಸಲ್ಲಿ ಹಾಕಿಬಿಟ್ರೆ ಕೆಳಗಡೆ ಚಪಾತಿನೂ ಏನು ವೇಸ್ಟ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.